ಪ್ರೀತಿಯ ವಿದ್ಯಾರ್ಥಿಗಳೇ, ತರಗತಿ ಮೂರು ವಿಷಯ ಕನ್ನಡ. ನಾವಿಂದು ಎಫ್ ಎ ಟೂಗೆ ಬಂದಿರತಕ್ಕಂತಹ ನಿಮ್ಮ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಚರ್ಚೆ ಮಾಡೋಣ, ಸಾಲ್ವ್ ಮಾಡೋಣ. ಎಲ್ಲರೂ ನಿಮ್ಮ ಈ ಪ್ರಶ್ನೆ ಪತ್ರಿಕೆ ಪೆನ್ಸಿಲ್ ಅನ್ನು ಇಟ್ಕೊಳ್ಳಿ, ಹಾಗೆ ನೀವು ಬರ್ತಿರ್ತಕ್ಕಂತಹ ಉತ್ತರ ಸರಿ ಇದೆ ಇಲ್ಲ ಎಂಬುದನ್ನು ಚೆಕ್ ಮಾಡೋಣ. ಮೊದಲನೇ ಆವರಣದಲ್ಲಿ ಇರುವ ಪದಗಳಲ್ಲಿ ಸೂಕ್ತ ಪದ ಆರಿಸಿ ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಬರೆಯಿರಿ. ಆವರಣದಲ್ಲಿ ಕೊಟ್ಟಿರ್ತಕ್ಕಂಥ ಇಲ್ಲಿ ಉತ್ತರಗಳಿವೆ, ಅಂದರೆ ಸರಿಯಾದ ಉತ್ತರ ಅಲ್ಲಿ ಸರಿಯ ಉತ್ತರಗಳಿವೆ. ಈ ಕೆಳಗಿರ್ತಕ್ಕಂತಹ ಬಿಟ್ಟ ಸ್ಥಳಗಳಿಗೆ ಈ ಸರಿಯಾದ ಉತ್ತರವನ್ನು ನೀವು ಇಲ್ಲಿ ಆರಿಸಿ ಇಲ್ಲಿ ಬರೀಬೇಕು. ಹಾಗಾದ್ರೆ ನೋಡೋಣ. ಮೊದಲನೇದು ಹಣ್ಣುಗಳ ರಾಜ ಡ್ಯಾಶ್, ಯಾರು ಹಣ್ಣುಗಳ ರಾಜ? ಮಾವು. ಇಲ್ಲೇ ನೋಡಿ ಉತ್ತರ, ಹಣ್ಣುಗಳ ರಾಜ ಯಾರು? ಮಾವು. ಹಣ್ಣುಗಳ ರಾಜ ಮಾವು. ಎರಡನೇ ನಮ್ಮ ನಾಡ ಹಬ್ಬ ಡ್ಯಾಶ್, ಹಣ್ಣುಗಳ ರಾಜ ಮಾವು, ನಮ್ಮ ನಾಡ ಹಬ್ಬ ದಸರಾ, ವಿವೇಕಾನಂದ ಭಾವಿದ ಹೆಸರು ನರೇಂದ್ರ. ಎಷ್ಟು ಮೊದಲನೇ? ಎರಡನೇ ಮಾದರಿ ಅಂದರೆ ಬಲ್ಲಿ, ಅಲ್ಲಿ ಮೊದಲನೇ ಪದಗಳ ಅರ್ಥ ಬರೆಯಿರಿ. ಅದರಲ್ಲಿ ಎ ಪದಗಳ ಅರ್ಥದಲ್ಲಿ ಎ. ಸಲಹೆ, ಸಲಹೆ ಅಂದರೆ ಏನು? ಪದಗಳ ಅರ್ಥ ಸೂಚನೆ. ಪದಗಳ ಅರ್ಥ ಏನಂದರೆ ಸಲಹೆಗೆ ಸೂಚನೆ. ಬಿ ಬಂಗಾರ, ಬಂಗಾರ ಅಂದರೆ ಚಿನ್ನ, ಬಂಗಾರಕ್ಕೆ ಅರ್ಥ ಏನು ಬರುತ್ತೆ? ಚಿನ್ನ. ಎರಡನೇದು ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಎ ತಾಯಿ, ತಾಯಿಗೆ ಸಮಾನಾರ್ಥಕ ಪದ ಏನು ಬರುತ್ತೆ? ಏನು ಕರಿತೀವಿ? ಅಮ್ಮ ಮತ್ತೆ ಅಬ್ಬೆ, ಅಮ್ಮ ಅಬ್ಬೆ. ಕೂಸು, ಕೂಸಿಗೆ ಸಮಾನಾರ್ಥಕ ಪದ ಬಿ, ಕೂಸಿಗೆ ಸಮಾನಾರ್ಥಕ ಪದ ಕಂದ ಮಗು, ಕಂದ ಮಗು. ತಾಯಿಗೆ ಅಂತ ಕರಿತೀವಿ ಅಮ್ಮ ಅಬ್ಬೆ, ಕೂಸಿಗೆ ಅಂತ ಕರಿತೀವಿ ಕಂದ ಮಗು. ಮೂರನೇದು ಈ ಪದಗಳಿಗೆ ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ. ಗ್ರಾಂಥಿಕ ರೂಪದಲ್ಲಿ ಬರೀಬೇಕು. ಬಂದ ಹಾಗ, ಅದಕ್ಕೆ ಗ್ರಾಂಥಿಕ ರೂಪ ಏನಂದ್ರೆ ಎ ಬಂದ ಹಾಗೆ, ಬಂದ ಹಾಗೆ. ಬಿ ಎಸೆಡಂಗ, ಎಸೆಡ ಹಾಗೆ. ಉತ್ತರ ಏನು ಬರುತ್ತೆ? ಎಸೆಡ ಹಾಗೆ. ಬಂಧಾಂಗ ಬಂದ ಹಾಗೆ, ಎಸೆಡಂಗ ಎಸೆಡ ಹಾಗೆ, ಗ್ರಾಂಥಿಕ ರೂಪ. ನಾಲ್ಕನೇ ಅಲ್ಲಿ ಎ ಪದಗಳ ಸರಿ ತಪ್ಪು ಗುರುತಿಸು. ನಾಲ್ಕನೇದಿದೆ ಸರಿ ತಪ್ಪು ಗುರುತಿಸು. ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು. ಸರಿಯಾದ ತಪ್ಪಾದ, ತಪ್ಪಾದ ಅಂದರೆ ಪದಗಳ ನಡುವೆ ಸ್ಥಳವನ್ನು ಬಿಡಬೇಕು. ಇಲ್ಲಿ ಏನಿದೆ? ಬಿಡದೆ ಬರೆಯಬೇಕು ಅಂತಿದೆ. ಆವಾಗ ವಾಕ್ಯ ತಪ್ಪಾಗಿರೋದ್ರಿಂದ ಇದು ತಪ್ಪು. ಎರಡನೇದು ಬಿ ಏನಿದೆ? ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರಬೇಕು. ಸರಿಯಾದ ತಪ್ಪ ಸರಿ ಟಿಕ್ ಮಾರ್ಕ್, ಸರಿಯಾದ ಟಿಕ್ ಮಾರ್ಕ್. ಪದಗಳ ನಡುವೆ ಸ್ಥಳವನ್ನು ಬಿಡದೆ ಬರೆಯಬೇಕು. ತಪ್ಪು ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೀಬೇಕು. ಸರಿಯಾದ ಉತ್ತರ. ನೆಕ್ಸ್ಟ್ ಐದನೇ ಈ ಸಾಲುಗಳನ್ನು ಸರಿಪಡಿಸಿ ಬನ್ನಿ. ಸಾಲು ಇದೆ, ಜಂಬಲ್ ಆಗಿದೆ ವರ್ಡ್ ಪದಗಳು, ಅದನ್ನು ನೀವು ಸರಿಯಾಗಿ ಅರೇಂಜ್ ಮಾಡಬೇಕು. ರಾಜ್ಯ ನಮ್ಮ ಕರ್ನಾಟಕ, ಏನು ಅರೇಂಜ್ ಮಾಡಿದ್ರೆ ಏನು ಬರುತ್ತೆ? ನಮ್ಮ ರಾಜ್ಯ ಕರ್ನಾಟಕ. ಏನ್ ಬರುತ್ತೆ? ನಮ್ಮ ರಾಜ್ಯ ಕರ್ನಾಟಕ. ಬಿ ನಮ್ಮ ನಾಡ ನಮ್ಮ ಹಬ್ಬ ದಸರಾ ಅಂದರೆ ಏನ್ ಬರಬೇಕು? ನಮ್ಮ ನಾಡ ಹಬ್ಬ ದಸರಾ. ಇದು ಸಾಲುಗಳನ್ನ ಸರಿಪಡಿಸಿ ಬರೀಬೇಕು. ನೆಕ್ಸ್ಟ್ ಥರ್ಡ್ ಮೇ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕೆಳಗಿನ ಪ್ರಶ್ನೆಗಳನ್ನ ಕೊಟ್ಟಿದ್ದರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಬರೀಬೇಕು. ನೋಡೋಣ. ಶಾಲಾ ಪತ್ರಿಕೆಯ ಹೆಸರೇನು? ಏನು ಶಾಲಾ ಪತ್ರಿಕೆಯ ಹೆಸರು? ಶಾಲಾ ಪತ್ರಿಕೆ ಹೆಸರು ಚಿಗುರು. ಅಳುವ ಕಂದನ ಎರಡನೇ ಪ್ರಶ್ನೆ, ಅಳುವ ಕಂದನ ಕಣ್ಣೋಟ ಹೇಗಿರುತ್ತದೆ? ಉತ್ತರ ಅಳುವ ಕಂದನ ಕಣ್ಣೋಟ ಶಿವನ ಕೈಯೆಲಗೂ ಹಳೆದಂಗ ಇರುತ್ತದೆ. ಉತ್ತರ ಏನು? ಅಳುವ ಕಂದನ ಕಣ್ಣೋಟ ಶಿವನ ಕೈಯೆಲಗೂ ಹೆಣದಂಗ ಇರುತ್ತದೆ.
ಮೂರನೇ ಪ್ರಶ್ನೆ, ಚಿಗುರು ಪತ್ರಿಕೆಯಲ್ಲಿ ಸತೀಶ ಬರೆದಿರುವ ಲೇಖನದ ಹೆಸರೇನು? ಚಿಗುರು ಪತ್ರಿಕೆಯಲ್ಲಿ ಸತೀಶ ಬರೆದಿರುವ ಲೇಖನದ ಹೆಸರು ಜಲಪಾತ. ಏನು ಉತ್ತರ? ಚಿಗುರು ಪತ್ರಿಕೆಯಲ್ಲಿ ಸತೀಶ ಬರೆದಿರುವ ಲೇಖನದ ಹೆಸರು ಜಲಪಾತ. ನಾಲ್ಕನೇ ಪ್ರಶ್ನೆ, ತಾಯಿಯು ಕಂದನ ಅಂಗಾಲನ್ನು ಯಾವುದರಿಂದ ತೊಳೆಯುವುದಾಗಿ ಹೇಳುತ್ತಾಳೆ? ಉತ್ತರ, ತಾಯಿಯು ಕಂದನ ಅಂಗಾಲನ್ನು ತೆಂಗಿನಕಾಯಿಯ ತಿಳಿನೀರಿನಿಂದ ತೊಳೆಯುವುದಾಗಿ ಹೇಳುತ್ತಾಳೆ. ಇನ್ನು ನಾಲ್ಕನೇ ಉತ್ತರ, ತಾಯಿಯು ಕಂದನ ಅಂಗಾಲನ್ನು ತೆಂಗಿನಕಾಯಿಯ ತಿಳಿನೀರಿನಿಂದ ತೊಳೆಯುವುದಾಗಿ ಹೇಳುತ್ತಾಳೆ. ಐದನೇ ಪ್ರಶ್ನೆ, ಆಡಿ ಬಿಡುವ ಕಂದನನ್ನು ತಾಯಿ ಹೇಗೆ ಉಪಚರಿಸುವಳು? ಉತ್ತರ, ಆಡಿ ಬಂದ ಕಂದನನ್ನು ತಾಯಿ ಉಪಚರಿಸುತ್ತಾ ಅದರ ಅಂಗಾಲನ್ನು ತೆಂಗಿನಕಾಯಿ ತಿಳಿನೀರಿನಿಂದ ತೊಳೆಯುವಳು ಮತ್ತು ಚಿನ್ನದಂತಹ ಕಂದನ ಮುಖವನ್ನು ತೊಳೆದು ಉಪಚರಿಸುತ್ತಾಳೆ. ಆಡಿ ಬಂದ ಕಂದನನ್ನು ತಾಯಿ ಉಪಚರಿಸುತ್ತಾ ಏನಿರ್ತಾರೆ, ಅದರ ಅಂಗಾಲನ್ನು ತೆಂಗಿನಕಾಯಿ ತಿಳಿನೀರಿನಿಂದ ತೊಳೆಯುವಳು ಮತ್ತು ಚಿನ್ನದಂತಹ ಕಂದನ ಮುಖವನ್ನು ತೊಳೆಯುತ್ತು ಉಪಚರಿಸುತ್ತಾಳೆ. ಇದಿಷ್ಟು ಪ್ರಶ್ನೆ ಉತ್ತರಗಳು. ಎಲ್ಲರೂ ಸರಿಯಾಗಿ ಬರ್ತಿದ್ದೀರಾ? ಸರಿಯಾಗಿ ಬರ್ತಿದ್ದೀರಾ ಅಂತ ಭಾವಿಸ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.